ಈಗಾಗಲೇ ಅನೇಕರಿಗೆ ಗೊತ್ತಿದೆ ಎಲ್ಲ ರಾಜಕಾರಣಿಗಳು ಆ ಥರ ಇರೋಂಗಿಲ್ಲ ಇಲ್ಲಿ ತಮ್ಮ ಒಂದು ರಾಜಕೀಯ ಬೆಳೆ ಬೇಸಕ್ಕೆ ಅಂಥ ರಾಜಕೀಯ ಮುಖಂಡರು ಕೂಡ ಇದ್ದಾರೆ ಅಂಥೇಳಿ ಈಗ ನಮ್ಮ ಶೇಖರಾಯ್ ಮಠಪತಿಯವರು ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಆಪಾದನೆ ಮಾಡ್ತಾ ಇದ್ದಾರೆ ಅವರು ಡೈಲಿ ನಿತ್ಯ ಜನರು ಕೂಡ ಒಡ್ನಾಟ ಇರೋದ್ರಿಂದ ಪೊಲೀಸ್ ಸ್ಟೇಷನ್ಗೆ ಒಡ್ನಾಟ ಇರೋದ್ರಿಂದ ಅವರು ಹತ್ತಿರದಿಂದ ಕಂಡರೆ ಅದಕ್ಕೆ ಆ ವಿಷಯನ ಹೇಳ್ತಾರೆ ಬಟ್ ನಾವು ಯಾವುದೂ ಕೂಡ ಇವತ್ತಿನವರೆಗೂ ಕ್ರೈಮ್ ಕೇಸಿಗಾಗಲಿ ಮಾಡಿದಿರಿ ಅಂತಲ್ಲ ಜನಪ್ರತಿನಿಧಿಗಳು ಹೆಂಗ್ ಮಾಡೋದು ಅವ್ರಿಗೆ ಸರಿನಾ ಅಂತ ಅವ್ರು ಖಂಡಿತ ಇಂಥವ್ರು ಜನಪ್ರತಿನಿಧಿ ಜನಪ್ರತಿನಿಧಿರೋ ಮುಂದಿನ ಸಲ ಜನರೇ ತಕ್ಕ ಪಾತ್ರ ಕಲಿಸ್ಬೇಕು ಅವ್ರಿಗೆ ಅವ್ರು ಮಾಡೋದು ಖಂಡಿತ ತಪ್ಪು ಯಾಕಂದ್ರೆ ಅವ್ರಿಗೆ ಒಬ್ಬರಿಗೆ ಒಂದ್ಸಲ ಬಿಡಿಸಿದ್ರೆ ಕಾಯಮದ ಹೆಬ್ಚಲ್ ಆಗಿ ಎಮ್ ಒ ಬಿ ಆಗಿ ಅವರೆಲ್ಲ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಕ್ಕೆ ಬೆಳಕ ಮೂಲ ಒಂದೇ ಕೇಸ್ ಅಲ್ಲಿಂದನೇ ಕಡಿಮೆನ ಹಾಕ್ಬೇಕಾಯ್ತು ಯಾವ ರೀತಿ ವ್ಯವಸ್ಥೆ ಬಂದ್ ಮಾಡ್ರಿ ಈ ರೀತಿ ಅಂತ ನಾವು ಬೇಡ್ಕೊಂಡೆ ಅದೇ ಮತ್ತೂರ ಮರ್ಕಳಿಸ್ತು ಯಾವ ರೀತಿ ಕಾಲೇಜ್ನಲ್ಲಿ ಎ ಬಿ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಎನ್ ಎಸ್ ಯು ಆಗಲಿ ಎಲ್ಲರೂ ಸ್ಟ್ರೈಕ್ ಮಾಡಿದರು ಜಾತ್ಯಾತೀತ ಪಕ್ಷಾತೀತ ಹೋರಾಟ ಆಯಿತು ಇನ್ನೂವರೆಗೂ ಯಾಕೆ ಅಲ್ಲಿ ಕಾಲೇಜ್ನಲ್ಲಿ ಆ ಮ್ಯಾನೇಜ್ಮೆಂಟಿಗೆ ಮೀಟಿಂಗ್ ಆಗಿಲ್ಲ ಯಾ ಯಾಕೆ ಅವ್ರನ್ನ ಸರಿಯಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಕ್ಷೆ ಮಾಡಲಿಲ್ಲ ಅವ್ರನ್ನೂ ಕೂಡ ಅಪ ಅವರೂ ಒಂದು ಅಪರಾಧಿ ನನ್ನ ಮಗಳನ್ನ ಹತ್ಯಕ್ಕೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡಾಗ್ಲೇ ಡೈಲಿ ಹದಿನೈದು ಸಾವಿರ ಸ್ಟೂಡೆಂಟ್ಸ್ ಇನ್ಪುಟ್ ಔಟ್ಪುಟ್ ಇದೆ ನಾನು ಪ್ರಭಾಕರ್ ಕೋರಿ ಕೇಳಿದೆ ನನಗೆ ಬಂದು ಸಾಂತಾನ ಹೇಳೋ ಹೊತ್ತೆ

ಅದೇ ಕೇಲಿ ಕ್ಯಾಂಪಸ್ನಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ ಅದೇ ಕ್ಯಾಂಪಸ್ನಲ್ಲಿ ಡ್ರಗ್ಸ್ ಮಾರ್ತಾ ಇದ್ದಾರೆ ಯುವಕರನ್ನ ದಾರಿ ಇದ್ದಾರೆ ಯಾರು ಕೂಡ ಇನ್ನು ತನಕ ಅದನ್ನು ಕಡಿವಾಣ ಹಾಕಾ ಇರಲಿಲ್ಲ ಅಂದರೆ ಏನು ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ಇನ್ನು ಎಷ್ಟು ಮಂದಿ ಮರ್ಡ್ರ್ ಮಾಡಿಸ್ಬೇಕು ಅನ್ನೋ ವಿಚಾರಣೆ ಆಗಿದ್ದಾರೆ ಈಗ ಹೆಂಗೆ ನೀವು ಪೊಲೀಸ್ ಸ್ಟೇಷನ್ಗೆ ನಿತ್ಯ ನೀನು ಇಷ್ಟು ಟ್ರಾಫಿಕ್ ಕೇಸ್ ಮಾಡ್ಕೊಂಡು ಬಂದರೆ ನೀವು ಒಳಗೆ ಬರಬೇಕು ಒಂದು ಬುಕ್ಕನ್ನು ಕೊಡ್ತಾರೆ ಡೈಲಿ ಇಷ್ಟು ಕೇಸ್ ಮಾಡಲೇಬೇಕಂತೇಳಿ ಅಮಾಯಕರನ್ನ ಬಡವ್ರನ್ನ ಎಲ್ಲರನ್ನೂ ಕೇಸ್ ಹಾಕ್ತಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ